ಹಾಯ್ ಎವ್ರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ಬೋರ್ಡ್ ಪಿ ಯು ಸಿ ಬೋರ್ಡ್ ಕಡೆಯಿಂದ ಒಂದು ಒಂದು ಒಳ್ಳೆ ದೊಡ್ಡ ಸಿಹಿ ಸುದ್ದಿ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ನೀವೇನು ಅಶುಭ್ರ ಹಾಕಿದರೆ ಸಬ್ಸ್ಕ್ರೈಬನ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ ಕೂಡ ಬರ್ತಾ ಹೋಗ್ತದೆ ನಂತರ ವಿಷಯ ನೋಡೋದಾದರೆ ಎಲ್ಲಿ ಬಂದ್ಬಿಟ್ಟು ಈ ಹಿಂದೆ ಕೆಮಿಸ್ಟ್ರಿ ಪೇಪರ್ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಅದರ ಬಗ್ಗೆ ಗ್ರೇಸ್ ಮಾಸ್ಕ್ ಕೂಡ ಮನವಿಯನ್ನು ಮಾಡಿದರು ಈಗ ಫೈನಲಿ ಗುಡ್ ನ್ಯೂಸ್ ಬಂದಿದೆ ಮಂಡಳಿ ಕೂಡ ಇದಕ್ಕೆ ಸ್ಪಂದನೆ ಮಾಡಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದೆ ರಾಜ್ಯದಲ್ಲಿ ಮಂಗಳವಾರ ನಡೆದ ಕೆಮಿಸ್ಟ್ರಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ವಿಚಾರದಲ್ಲಿ ಎದ್ದಿರುವ ಎದ್ದಿರುವ ಗೊಂದಲದ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲಕರ ನಿರ್ಧಾರ ಕೈಗೊಳ್ಳುತ್ತವೆ ಎಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ದೇಶಕ ರಾಮಚಂದ್ರ ಆರ್ ಅವರು ಭರವಸೆ ನೀಡಿದ್ದಾರೆ ಅಂದರೆ ನಾವು ಒಳ್ಳೆಯ ನಿರ್ಧಾರ ತಗೊಳ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಆ ಒಳ್ಳೆಯ ನಿರ್ಧಾರ ಏನಾಗುತ್ತೆ ಅಂತ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕು ಮಾರ್ಚ್ ಹದಿನಾಲ್ಕರಂದು ಕೆಮಿಸ್ಟ್ರಿ ಟಫ್ ಇತ್ತು ಅದಕ್ಕೆ ಕೃಪಾಂಕದ ಮೊರೆ ಎಂಬ ವಿಶೇಷ ವರದಿಯನ್ನು ಉಲ್ಲೇಖ ಉಲ್ಲೇಖಿಸಿ ರಾಜಸ್ಥಾನ ಶಾಸ್ತ್ರ ವೇದ್ಯಕೀಯವರು ಬುಧವಾರ ಮಂಡಳಿಯ ನಿರ್ದೇಶಕರನ್ನು ಭೇಟಿ ಮಾಡಿದರು ಆಗ ಸೂಕ್ತ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿ ಸ್ಪಂದಿಸುವ ನಿರ್ಧಾರವನ್ನು ಸೂಕ್ತ ಸಮಯದಲ್ಲಿ ಕೈಗೊಳ್ಳುತ್ತೇವೆ ಎಂಬ ಮಾಹಿತಿಯನ್ನು ನಿರ್ದೇಶಕರು ನೀಡಿದರು ಎಂದು ರಸನಶಾಸ್ತ್ರ ವೇದಿಕೆ ಅಧ್ಯಕ್ಷರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ ಅಂದರೆ ನಾವು ಸೂಕ್ತವಾಗಿ ಕ್ರಮ ಕೈಗೊಳ್ತೀವಿ ಅಂತೇಳಿ ಒಂದು ತಿಳಿಸಿದ್ದಾರೆ ಇತರ ಅನ್ವಯ ಇನ್ನೂ ಕೂಡ ಏನೂ ಆದೇಶ ಮಾಡಿಲ್ಲ ಈ ಗ್ರಿ ವಿ ಡಿಮ್ಯಾಂಡ್ ಬಂದ್ಬಿಟ್ಟು ಗ್ರೇಸ್ ಅಂಕ ಮಾತ್ರ ಡಿಮ್ಯಾಂಡ್ ಇದೆ ಅದನ್ನು ಪೂರೈಸೋ ಸಾಧ್ಯತೆ ಇದೆ ಇಲ್ಲಿ ಸ್ಪಂದನೆ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ರೀ ಎಕ್ಸಾಮ್ ಆಗುತ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ರೀ ಎಕ್ಸಾಮ್ ಬಗ್ಗೆ ಆಗೋ ಚಾನ್ಸಸ್ಸು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸಾಧ್ಯತೆ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಲ್ರೆಡಿ ಪರೀಕ್ಷೆ ಕೂಡ ಮುಗಿದಿದೆ ವಿದ್ಯಾರ್ಥಿಗಳ ಅನುಕೂಲ ದೃಷ್ಟಿಯಿಂದ ಗ್ರೇಸ್ ಅಂಕ ಕೊಟ್ಟು ಗ್ರೇಸ್ ಅಂಕ ಕೊಟ್ಟರೆ ಸಾಕಷ್ಟು ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ ಹೆಲ್ಪ್ಫುಲ್ ಆಗ್ತಾರೆ ಕಂಪ್ಲೀಟ್ಲಿ ರಾಂಗ್ ಪೇಪರ್ ಆಗಿದೆ ಅದು ನಿಯಮದ ಪ್ರಕಾರ ಯಾವುದೇ ಮಾದರಿ ಪ್ರಕಾರ ಅದು ಪೇಪರ್ ಬಂದುಬಿಟ್ಟು ಇರಲಿಲ್ಲ ಅಂತ ಒಂದು ಮಾಹಿತಿ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತು ಅನ್ಕೊ